ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಿಂಪಲ್ ಗೃಹಿಣಿ ಇಂದು ನನ್ನ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಕೊನೆ ತನಕ ನೋಡಿ. ನಿಮಗೆಲ್ಲೂ ಬೋರ್ ಕೂಡ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಬೆಳಗ್ಗೆನೇ ಪೂಜೆ ಮಾಡಿ ಚಿನ್ಮಯ್ಗೆ ಹುಷಾರಿಲ್ಲ, ಸೊ ಅವನಿಗೆ ಟ್ಯಾಬ್ಲೆಟ್ ಕೊಟ್ಟು, ಟಿಫನ್ ಎಲ್ಲ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟು ಅವ್ನ ಮನೆಯಲ್ಲೇ ರೆಸ್ಟ್ ಮಾಡಲಿ ಅಂತ ಅವನ ಮನೆಯಲ್ಲೇ ಬಿಟ್ಟು ನಾನು ನೋಡಿ ಈ ಥರ ರೆಡಿಯಾಗಿದ್ದೀನಿ. ನನಗೆ ಸ್ವಲ್ಪ ಕಲ್ಚರ್ಡ್ ಆಗಿ ರೆಡಿ ಆಗೋದೆ ಇಷ್ಟ ಆಗೋದು. ಏನು ಕಪ್ಪ ಇದು? ಅದಕ್ಕೆ ಚಿನ್ಮಯನ್ನ ಮನೆಯಲ್ಲೇ ಬಿಟ್ಟು, ಅಪ್ಪನೂ ಅಲ್ಲೇ ಮನೆ ಹತ್ರನೇ ಕೆಲಸ ಮಾಡ್ತಿದ್ದಾರೆ ನೋಡಿ. ಅವನು ಕೂಲಿ ಇಟ್ಕೊಂಡು ಇಲ್ಲಿ ಗಿಡದ ಹತ್ರ ಬಂದಿದ್ದಾನೆ. ಅವನಿಗೆ ಅವ್ನು ಇಲ್ಲಿ ಬಂದರೆ ಭಯ ಫ್ರೆಂಡ್ಸ್, ಯಾಕಂದರೆ ನಾನು ವ್ಲಾಗ್ ಮಾಡಾಕಿದ್ನಲ್ಲ, ಹಾವಿದೆ ಅಲ್ಲಿ, ಅದಕ್ಕೇ ಬರಬೇಡ ಅಂತೀನಿ. ಮತ್ತೆ ಕಾಣಿಸ್ಕೊಂಡಿಲ್ಲ ಅದು, ನಾನು ಬರೋದಿಲ್ಲ ಅಂತ ಕೂಡ ಹೇಳಿದೆ ಚಿನ್ಮಯ. ಅದಕ್ಕೆ ಅವನನ್ನು ಬಿಟ್ಟು ನಾನು, ಗೋವರ್ಧನ್, ಯೋಹಿತ್ ಮೂರು ಜನ ಮಾತ್ರ ಹೋಗ್ತಿದ್ದೀವಿ. ಕಾರಲ್ಲಿ ಕೂತಿದ್ದಾನೆ ಯೋಹಿತ. ಯೋಹಿತ್ಗೆ ಅವರ ಅಪ್ಪ ಅಂದರೆ ತುಂಬಾ ಇಷ್ಟ, ತುಂಬ ಇಷ್ಟಪಡ್ತಾನೆ ಅವನು ಗೋವರ್ಧನ್ ಅವ್ರನ್ನ. ಅವನಿಷ್ಟು ಕ್ಯೂಟಾಗಿ ಕರೀತಾನೆ ಅಂತಂದರೆ ಡ್ಯಾಡಿ ಅಂತ, ತುಂಬ ಕ್ಯೂಟಾಗಿ ಕರೀತಾನೆ. ಯಾವಾಗಾದರೂ ತೋರಿಸ್ತೀನಿ ನಿಮಗೆ ಯಾವ ಥರ ಕರೀತಾನೆ ಅಂತ. ಶಾರ್ಟ್ ವೀಡಿಯೋಸ್ ಎಲ್ಲ ಮಾಡಾಕ್ತಿರ್ತೀನಿ ನಾನು ನನ್ನ ಚಾನಲಲ್ಲಿ, ಮಕ್ಕಳದು ಬೂನೋದು ಎಲ್ಲ ಮಾಡಿ ಹಾಕ್ತಿರ್ತೀನಿ. ಈಗ ನಾವು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಬೆಂಗಳೂರಲ್ಲೇ ಇರೋದು, ಮೊದಲು ಬೇರೆ ಕಡೆ ಇದ್ವಿ. ಅಲ್ಲಿ ಒಂದು ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ, ಅಲ್ಲಿ ವಿಸಿಟ್ ಮಾಡೋಣ, ಹೋಗಿ ದೇವ್ರ ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ಕೊಟ್ಟು ಬರೋಣ ಅಂತಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ನಾನು ಹೇಳಬೇಕು ಅಂದರೆ ಫ್ರೆಂಡ್ಸ್, ನಾನು ಎಲ್ಲರ ಹತ್ರ ಅಷ್ಟು ಮಾತಾಡಲ್ಲ, ನಾನು ನಂಗೆ ತುಂಬ ಕ್ಲೋಸ್ ಆದವ್ರ ಹತ್ರ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ. ಸ್ವಲ್ಪ ನಾನು ಮಾತಾಡೋದು ಕಡಿಮೆನೇ, ಆದರೆ ನಾನು ನನ್ನ ಹಸ್ಬೆಂಡ್ ಹತ್ರ ತುಂಬಾ ಮಾತಾಡ್ತೀನಿ. ವ್ಲಾಗ್ನಲ್ಲಿ ನೋಡ್ತೀರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಾತಾಡ್ತೀನಿ ಅಂತ. ಮಕ್ಕಳಿಗೆ ಯಾವ ರೀತಿ ದೃಷ್ಟಿ ತೆಗಿಬೇಕು ಅಂತ ವೀಡಿಯೋ ಮಾಡಿದ್ದೆ, ನೋಡಿಲ್ಲ ಅಂದರೆ ನೋಡಿ. ಆ ವೀಡಿಯೋಗೆ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ, ನಂಗೆ ತುಂಬ ಖುಷಿ ಆಗುತ್ತೆ. ನಾನೇನಿಲ್ಲ ಅಂದರೂ ನಿಯರ್ ಅರೌಂಡ್ 150 ಹತ್ರ ವೀಡಿಯೋಸ್ ಮಾಡಿದ್ದೀನಿ. ಗೊತ್ತಿಲ್ಲ ನನಗೆ ಯಾಕೆ ವೀಡಿಯೋಸ್ ಅಷ್ಟೊಂದು, ಒಂದೇ ಒಂದು ವೀಡಿಯೋಗೆ ಮಾತ್ರ 1.4K ಏನೋ ಬಂದಿತ್ತು, ಬಾಕಿ ಎಲ್ಲ ಕಡಿಮೆ ಇದೆ. ಪರವಾಗಿಲ್ಲ, ಕಾಯೋ ತಾಳ್ಮೆ ನನ್ನಲ್ಲಂತೂ ಖಂಡಿತವಾಗ್ಲೂ ಇದ್ದೇ ಇದೆ ನೋಡಿ. ದೀಪೋತ್ಸವ ಆಗಿದ್ದು ವೀಡಿಯೋ ಕೂಡ ಮಾಡಾಕಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ. ಲಕ್ಷ ದೀಪೋತ್ಸವ ಸಾಲುಣಸೆ ಆಂಜನೇಯ ಸ್ವಾಮಿ ಟೆಂಪಲ್ದು ತುಂಬ ಚೆನ್ನಾಗಿತ್ತು. ಸಾವಿರಾರು ಜನ ಬಂದಲ್ಲಿ ಪ್ರಸಾದ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ನೋಡಿ. ಪಾಪುಗೆ ನಿದ್ದೆ ಬರ್ತಿದೆ ಕಾರಲ್ಲಿ ಹೋಗ್ಬೇಕಾದ್ರೆ. ನಾನು ನೋಡಿ ಆಗಲೇ ಮಾತು ಶುರು ಮಾಡಿಬಿಟ್ಟಿದ್ದೀನಿ. ಗೋವರ್ಧನ್ ಅವರು ಕಾರನ್ನು ನಿಲ್ಲಿಸಿ ತೆಂಗಿನಕಾಯಿ ಸ್ವಲ್ಪ ಪೂಜೆ ಸಾಮಾನು ತೊಗೋಬೇಕಿತ್ತು, ತರಕ್ಕೆ ಹೋಗಿದ್ದಾರೆ. ಇದು ಶನಿ ಮಹಾತ್ಮನ ದೇವಸ್ಥಾನ, ಲಕ್ಷ್ಮೀಪುರದಲ್ಲಿರೋದು. ನಾನು ತೋರಿಸ್ತೀನಿ ನಿಮಗೆ ಯಾವತ್ತಾದರೂ ಆ ದೇವಸ್ಥಾನ ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಟೆಂಪಲ್ ಕೂಡ. ಹೌದು ಫ್ರೆಂಡ್ಸ್, ಯಾವತ್ತಾದರೂ ನಾನು ಖಂಡಿತವಾಗ್ಲೂ ನಿಮಗೆ ಈ ದೇವಸ್ಥಾನದ್ದು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೀವು ಕೂಡ ದರ್ಶನ ಮಾಡಬಹುದು. ಮೆಟ್ರೋ ನೋಡಿ ಫ್ರೆಂಡ್ಸ್, ಬ್ಯಾಂಗ್ಳೂರಲ್ಲಿ ಇನ್ನು ನಮ್ಮ ಕಡೆ ಕನ್ಸ್ಟ್ರಕ್ಷನ್ ಇನ್ನು ಸ್ವಲ್ಪ ನಡೀತಿದೆ, ಆಲ್ಮೋಸ್ಟ್ ಆಲ್ ಮುಗ್ದಿದೆ. ನನಗೇನು ಅನಿಸಿದೆ ಅಂದರೆ ಈ ಅಪಾರ್ಟ್ಮೆಂಟ್ಸು, ಈ ಬಿಲ್ಡಿಂಗ್ಸು ನೋಡ್ತಾ ಇದ್ರೆ ನಾನು ಅದೇ ಹೇಳ್ತಾ ಇದ್ದೆ ಗೋವರ್ಧನ್ ಅವ್ರ ಹತ್ರ, ಕಾಂಕ್ರೀಟ್ ಕಾಡಾಗ್ತಿದೆ. ಎಲ್ಲರೂ ಗಿಡ ಮರಗಳನ್ನು ನೋಡಬೇಕು ಅಂದರೆ ಪಾರ್ಕು ಅಂತ ಹುಡುಕೊಂಡು ಹೋಗೋ ಥರ ಆಗಿಬಿಡುತ್ತೆ. ಆಲ್ರೆಡಿ ಹಾಗೆ ಆಗಿದೆ ಸಿಟಿ ಕಡೆ ಎಲ್ಲ. ಆದಷ್ಟು ನಾವೇನಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಮನೇನ ಇಟ್ಕೋಬೇಕು, ಆದಷ್ಟು ಗಿಡ ಮರಗಳನ್ನ ನೆಡಬೇಕು ಅಂತ ನನಗನ್ಸುತ್ತೆ. ಎಲ್ಲಿ ನೋಡಿದ್ರು ಮನೆ 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 ಅಂದರೆ ಹಸಿರು ಅನ್ನೋದು ಕಣ್ಣಿಗೆ ತುಂಬಾ ಒಳ್ಳೆಯದು, ಮನಸ್ಸಿಗೂ ಮುದ ನೀಡುತ್ತೆ. ಫ್ರೆಂಡ್ಸ್ ನೋಡಿ, ನಾನೀಗ ನನ್ನ ಹಸ್ಬೆಂಡ್ಗೆ ಒಂದು ಟಾಸ್ಕನ್ನು ಕೊಡ್ತೀನಿ, ಏನು ಅಂತ ನೀವೇ ನೋಡಿ. ಅಲ್ಲಿ ಶಂಕರ್ನಾಗು ಮತ್ತೆ ಯಾವ್ದು ಸಾಂಗ್ ಹೇಳ್ಬೇಕು ನೀನು? ಟಾಸ್ಕ್ ಕೊಡ್ತಾ ಇದ್ದೀನಿ, ಯಾವ್ದು ಸಾಂಗ್ ಬೇಗ ಹೇಳು. ಶಂಕರ್ನಾಗ ಭೀಮನ್ ಹಾ ಗೊತ್ತಿಲ್ವಾ? ಒಂದೇ ಒಂದು ಆಸೆಯು ತೋಳಲಿ ಬಳ್ಳದಲ್ಲಿ ಕಫ್ಟ್ರು ಬಂದು ನಿಂತತ್ತಾ ನಿಂತ್ಕೋಬಹುದು. ನೋಡು ಗೋವಿ, ಆಟೋ ಇಲ್ಲ ನಮ್ಮ ಮುಂದೆನೂ ಹೋಯ್ತಾ ಇದೆ. ನಾನು ಕೊಟ್ಟಿದ್ದ ಟಾಸ್ಕ್ ನೀವು ಕಂಪ್ಲೀಟ್ ಮಾಡಲಿಲ್ಲ, ನಿಮ್ಗೆ ಹೇಳೋಕ್ಕಾಗಿಲ್ಲ.
ಸರಿ ಇನ್ನೊಂದು ಕ್ವಶನ್ ಕೇಳ್ತೀನಿ ಹೇಳು. ನಮ್ದು ಮದ್ವೆ ಫಿಕ್ಸ್ ಎಲ್ಲ ಆದ್ಮೇಲೆ ನಾನು ನಿಮ್ದು ಫೇವ್ರೆಟ್ ಸಾಂಗ್ ಯಾವುದು ಅಂತ ಒಂದು ಕ್ವಶನ್ ಹಾಕಿದ್ದೆ ನಿಮ್ಗೆ. ನಾನು ನಿಮ್ಗೆ ಕೇಳಿದ್ದೆ ನಿಮ್ಗೆ ಯಾವುದು ಫೇವ್ರೆಟ್ ಸಾಂಗ್ ಅಂತ, ಅವಾಗ ನೀವು ಅದೇಳಿದ್ರಿ ಶಂಕರ್ ನಾಗ್ ಅವ್ರದ್ದು ಅದೊಂದು ಸಾಂಗ್ ಹೇಳಿದ್ರಿ, ಇನ್ನೊಂದು ಸಾಂಗ್ ಹೇಳಿದ್ರಿ ಅವ್ರದ್ದೇ, ನನಗೆ ಆ ಸಾಂಗ್ ಅಂದರೆ ಇಷ್ಟ ಅಂತ. ಅಯ್ಯೋ ಅವಾಗ ನೀವು ನೋಡಪ್ಪ ದೇವಸ್ಥಾನ ಬಂದು ದೇವ್ರ ಕೈ ಮುಕ್ಕೊಬಿಡ್ರಿ ಫಸ್ಟ್. ನಿದ್ದೆ ಹೋಯ್ತಾವನಲ್ಲಿ. ಸರಿ ಓಕೆ ಅವ್ನು ನಿದ್ದೊಳ್ತಾನೆ. ಇವಾಗ ನೀವು ಆನ್ಸರ್ ಮಾಡಿರಿ, ನೀವು ಯಾಮರ್ಸ್ಬೇಡ್ರಿ ನನಗೆ. ಯಾವ ಸಾಂಗ್ ಲವ್ ಸಾಂಗು ಶಂಕರ್ ನಾಗ್ ಅವ್ರದ್ದು ಇಷ್ಟ ಅಂತ ಹೇಳಿದ್ದು ಎಲ್ಲ ಜೋಶ್ ಸಾಂಗ್ ಹೇಳ್ತಾರೆ. ಇವಾಗ ಹೇಳ್ತೀರಾ ಇಲ್ವಾ ತಲೆ? ಯಾವ ಸಾಂಗು? ಗುಲಾಬಿ 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 ಅಲ್ಲ ಶಂಕರ್ ನಾಗ್ ಅವ್ರದ್ದು ಯಾವ ಸಾಂಗ್ ಇಷ್ಟ ಅಂತ ಹೇಳಿ. ಅದೇ ಅದೇ ಸಿಕ್ಕಾಪಟ್ಟೆ ಮೂವೀಸ್ ನೋಡ್ತೀವಿ ನಾವು, ಆದರೆ ಏನು ಮಾಡೋದು, ಯಾವುದು ರೀಸೆಂಟಾಗಿ ಯಾವುದು ಮೂವೀಸ್ ರಿಲೀಸ್ ಆಗಿಲ್ಲ. ಆಮೇಲೆ ನಾನು ಪುನೀತ್ ರಾಜ್ಕುಮಾರ್ ಅವ್ರ ಅಭಿಮಾನಿ ಅಂತ ಪಾಪ ನಮ್ಮ ಪತಿದೇವರು ಯಾವುದೇ ಮೂವಿ ನೋಡಬೇಕು ಅಂದ್ರೆ ಯುವರತ್ನ ಯುವರತ್ನ ರಾಬರ್ಟ್ ನಮ್ಮ ಕನ್ನಡದಲ್ಲಿ ಯಾವುದೇ ಮೂವಿ ರಿಲೀಸ್ ಆದರೂ ಒಳ್ಳೆ ಸಿನಿಮಾಗಳು ರಿಲೀಸ್ ಆದರೂ ನಾವು ಖಂಡಿತವಾಗ್ಲೂ ಹೋಗಿ ನೋಡೇ ನೋಡ್ತೀವಿ. ನಾವು ಅಭಿಮಾನಿಗಳು ಅಲ್ವಾ ರೀ, ನಾವು ಫಿಲಮ್ ಲವರ್ಸು. ಸೊ ನೋಡ್ತೀವಿ, ನೋಡ್ಬಿಟ್ಟು ಹೇಗಿದೆ ಯಾವ್ಯಾವ ಮೂವೀಸ್ ಅಂತ ರಿವ್ಯೂಸ್ ಕೂಡ ಮಾಡ್ತೀನಿ ನಾನು ನಮ್ಮ, ಯಾಕಂದರೆ ನಾನು ಹೇಗೆ ಮಾಡ್ತೀನಿ ಹೇಳಿ. ಇವರು ನಮ್ಮ ಪತಿದೇವರು ಕರ್ಕೊಂಡೋಗ್ತಾರೆ, ಸೊ ಅಲ್ಲಿ ನೋಡ್ಬಿಟ್ಟು ಹೇಳೋದು. ನಮ್ಮ ಸ್ಕೂಲು ನಮ್ಮ ಸ್ಕೂಲ್ ಇದು ನಮ್ಮ ಸ್ಕೂಲ್ ನೋಡಿ 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 ನಮ್ಮ ಸ್ಕೂಲ್ ನೋಡಿದ್ದು ನಾನು ಓದಿದಂಥ ಸ್ಕೂಲ್ ಇಲ್ಲಿರೋದು. ಸ್ಟೇಷನ್ ಪಕ್ಕ ಅಲ್ಲಿ ಒಳಗಡೆ ರೋಡ್ ಇಲ್ವಾ? ನಮ್ಮ ಸ್ಕೂಲ್ ಇದು ತುಂಬ ವರ್ಷ ಆಯಿತು ಮೊದಲು ನಾವು ಈ ಕಡೆ ಇದ್ದಿದ್ದು. ಇವಾಗ ಶಿಫ್ಟ್ ಆಗಿಬಿಟ್ಟಿದ್ದೀವಲ್ಲ, ಸೊ ಯಾವಾಗಾದ್ರೂ ವಿಸಿಟ್ ಮಾಡಬೇಕು. ಪಾಪು ನಿದ್ದೆ ಮಾಡ್ತಾ ಇದ್ದಾನೆ. ಫ್ರೆಂಡ್ಸ್ ಇದು ಟೆಂಪಲ್ ನೋಡಿ, ಬೆಂಗಳೂರಲ್ಲಿ ಉತ್ತರಹಳ್ಳಿ ಕೆರೆ ಇದೆಯಲ್ಲ, ಇವಾಗ ಪಾರ್ಕ್ ಥರ ಆಗಿದೆ. ಅದ್ರ ಪಕ್ಕದಲ್ಲಿರೋ ದೇವಸ್ಥಾನ ನಾವು ರೀಚ್ ಆಗಿದ್ದೀವಿ. ನಾಗಕನ್ನಿಕೆ ನಾಗಮ್ಮನ ಟೆಂಪಲ್ ಇದು. ನಾವು ಸಣ್ಣವರಿದ್ದಾಗ ಇಲ್ಲಿ ಕೆರೆ ಈ ಥರ ಎಲ್ಲ ಇರಲಿಲ್ಲ. ಮಳೆ ಏನಾದ್ರು ಬಂದರೆ ತುಂಬಿ ನೀರೆಲ್ಲ ಹರ್ಕೊಂಬರ್ತಿತ್ತು. ನಾವು ಸ್ಕೂಲ್ಗೆ ಹೋಗ್ತಿದ್ವಿ ಇದೇ ದಾರಿಲಿ, ಎಷ್ಟೋ ತುಂಬ ದೂರ ನಡ್ಕೊಂಡು ಸ್ಕೂಲಿಗೆ ಬರ್ತಿದ್ವಿ, YAS ನ್ಯಾಷನಲ್ ಹೈಸ್ಕೂಲಿಗೆ. ಅಲ್ಲೇ ನಾನು ಓದಿದ್ದು ಸ್ಕೂಲ್, ಹೈಸ್ಕೂಲ್ ಅಲ್ಲೇ ಓದಿದ್ದು. ಎಷ್ಟು ದೂರ ನಡೀತಿದ್ವಿ ಅಂದರೆ ಅಷ್ಟು ದೂರ ನಡೀತಿದ್ವಿ. ಆವಾಗ ಈ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ನಾವು ಹೋಗ್ತಿದ್ವಿ. ವರ್ಷ ವರ್ಷ ನಾವಿಲ್ಲಿಗೆ ಬಂದು ಮಡ್ಲಕ್ಕಿಯನ್ನು ಕೊಡ್ತೀವಿ. ಫ್ರೆಂಡ್ಸ್ ಇವಾಗ ಯೋಹಿತನಿಗೆ ಪ್ರೆಗ್ನೆಂಟ್ ಆದಮೇಲೆ ಬರೋದಕ್ಕೆ ಆಗಿರಲಿಲ್ಲ, ಅದಕ್ಕೇ ಇವತ್ತು ಕಾಲ ಕೂಡಿ ಬಂತು. ಬನ್ನಿ ದೇವ್ರ ದರ್ಶನ ಮಾಡೋಣ.
ದೇವ್ರ ದರ್ಶನ ಎಲ್ಲ ಆಯಿತು, ಮಂಗಳಾರತಿ ಮಡ್ಲಕ್ಕಿ ಎಲ್ಲ ಕೊಟ್ಟಿದ್ದಾಯಿತು. ಈಗ ಹೊರಡೋಣ ಅಂದ್ಬಿಟ್ಟು ಹೊರಡ್ತಿದ್ದೀವಿ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿರೋ ಹಾಗೆ ನಾನು ಎಲ್ಲಾದರೂ ದೇವಸ್ಥಾನ ವಿಸಿಟಿಂಗ್ ಏನಾದರೂ ಇದ್ದರೆ ದೇವಸ್ಥಾನಕ್ಕೆ ಹೋಗೋದಿದ್ರೆ ಟಿಫನ್ ತಿನ್ನಲ್ಲ, ನಾನು ಏನೂ ತಿನ್ನೋದಿಲ್ಲ ದೇವಸ್ಥಾನಕ್ಕೆ ಹೋಗೋವರೆಗೂ. ಸೊ ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಮನಸ್ಸಿಗೇನು ಒಂದು ರೀತಿ ಸಮಾಧಾನ. ವರ್ಷಕ್ಕೊಮ್ಮೆ ಯಾರಾದರೂ ನನ್ನ ವಿಡಿಯೋ ನೋಡೋರಿದ್ರೆ ಮನೆ ದೇವರು ಅಂತ ಇರುತ್ತಲ್ವ, ಗಂಡು ದೇವರು ಹೆಣ್ಣು ದೇವರು ಅಂತಿರುತ್ತೆ. ಸೊ ನಮ್ಮ ಕಡೆ ಏನಂದರೆ ನಾವೇನಂದರೆ ವರ್ಷಕ್ಕೊಂದ್ಸತಿ ಹೆಣ್ಣು ದೇವರು ಅಂತಿರುತ್ತಲ್ಲ ಮಡ್ಲಕ್ಕಿ ಅನ್ನೋದು ಕೊಡೋದು ನಮಗೆ ಒಂದು ನಾವು ಮದುವೆ ಆದಾಗಿಂದ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ, ಅದನ್ನು ಮುಂದೆ ಕೂಡ ಪಾಲಿಸ್ತೀವಿ. ದೇವ್ರನ್ನ ನಂಬೋರು ನಂಬ್ತಾರೆ, ಇಲ್ಲದೆ ಇದ್ದವ್ರು ಇಲ್ಲ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಕೆರೆ ನೋಡ್ತಿದ್ದೀರಲ್ಲ ನೀವು, ಈಗ ಮೊದಲು ಈ ಥರ ಏನೂ ಇರಲಿಲ್ಲ, ಇಲ್ಲಿ ಬೇರೆ ಥರನೇ ಇತ್ತು. ಎಷ್ಟು ಆಧುನೀಕರಣ ಆಗುತ್ತೋ ಅಷ್ಟೇ ಒಂದು ರೀತಿಯ ನ್ಯೂನ್ಯತೆಗಳು ಜಾಸ್ತಿ ಅಂತ ನನಗನ್ಸುತ್ತೆ. ಅಡುಗುಲ್ ಹಚ್ಚಿ ನೋಡಿ ಫ್ರೆಂಡ್ಸ್, ನನ್ನನ್ನು ಇವರು ಅಡುಗುಲಜ್ಜಿ ಅಂತಿದ್ದಾರೆ. ಸೀರೆ ಉಟ್ಕೊಂಡು ಸ್ವಲ್ಪ ಗೌರವ ಅಂತಾರ, ರೆಡಿ ಆಗ್ತೀಯ ನೀನು ಅಂತ ರೇಗಿಸ್ತಿರ್ತಾರೆ. ಆ್ಯಕ್ಚುಲಿ ಅವ್ರಿಗೆ ನಾನು ಆಗಿರೋದೇ ಇಷ್ಟ. ಫಿಶ್ ಟ್ಯಾಂಕ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಅವ್ರು ಏನೇ ಅಂದರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಏನೇ ಅಂದರೂ ಪ್ರೀತಿಯಿಂದ ಅಂತಾರೆ. ಹೋಟೆಲ್ನ ನೋಡಿ ಫ್ರೆಂಡ್ಸ್, ಇದು ರಜತಾದ್ರಿ ಪ್ಯಾಲೇಸ್. ಅಲ್ಲೇ ದೇವಸ್ಥಾನ ಪಕ್ಕನೇ ಇದೆ ಉತ್ತರಹಳ್ಳಿ ಅಲ್ಲಿ. ತುಂಬ ಚೆನ್ನಾಗಿದೆ, ಆದರೂ ಕ್ರೌಡ್ ಏನೂ ಇರಲಿಲ್ಲ. ಈ ಕೊರೋನಾ ಇರೋದ್ರಿಂದ ಮೇ ಬಿ ಜನ ಎಲ್ಲ ಹೊರಗೆ ಊಟ ಮಾಡೋದು ಕಡಿಮೆ ಮಾಡಿದ್ದಾರೆ ಅನಿಸುತ್ತೆ. ಹೋಟೆಲ್ ತುಂಬ ಚೆನ್ನಾಗಿದೆ, ನೋಡ್ತಿದ್ದೀರಲ್ಲ. ಉತ್ತರಹಳ್ಳಿ ಸರೌಂಡಿಂಗ್ ಏನಾದರೂ ಬಂದರೆ ಯಾವ್ದಾದ್ರು ಒಳ್ಳೆ ಹೋಟೆಲ್ ಅಂತಂದರೆ ನೀವಿಲ್ಲಿ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವೀಗ ನೋಡಿ ಆರ್ಡರ್ ಮಾಡೋಣ ಅಂತ ಕೂತಿದ್ದೀವಿ. ಮೆನು ಬುಕ್ ಇಸ್ಕೊಂಡು ಯೋಹಿತ್ ಆ್ಯಕ್ಚುಲಿ ನೋಡ್ತಾ ಇದ್ದಾನೆ. ಅವನು ಹಿಡ್ಕೊಂಡು ಅದೇಗೆ ಟಿಫನ್ ಮಾಡೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಗೋವರ್ಧನ್ ಅವರು ಯಾವುದೋ ಒಂದು ಕೆಲಸದ ಮೇಲೆ ಬ್ಯುಸಿ ಆಗಿದ್ದಾರೆ, ಅವರು ಯಾರನ್ನೂ ಕೂಡ ಮೀಟ್ ಮಾಡೋದಿತ್ತು ಅದರಲ್ಲಿ ಬ್ಯುಸಿ ಆಗಿದ್ದಾರೆ ಅವರು. ಯೋಹಿತ್ ಫುಲ್ ಖುಷಿಯಾಗಿದ್ದಾನೆ, ಅವನು ಅಲ್ಲಿ ಇರೋರನ್ನೆಲ್ಲ ಮಾತಾಡಿಸ್ತಿದ್ದ. ಅವನು ಏನಂದರೆ ಯಾರು ಮಾತಾಡ್ಸಿದ್ರು ಮಾತಾಡ್ತಾನೆ, ಯಾರು ಕರೆದ್ರು ಹೋಗ್ತಾನೆ. ಅದೊಂದು ಫ್ರೆಂಡ್ಲಿ ನೇಚರು ಅವನಿಗೆ. ಈಗ ಹೋಗಲ್ಲ ಒಬ್ಬರ ಹತ್ರ ಮಾತಾಡಲ್ಲ ಅಂತೇನಿಲ್ಲ, ಎಲ್ಲರ ಹತ್ರ ಖುಷಿ ಖುಷಿಯಾಗಿ. ಯಾರಿಗೆ ತಾನೇ ಮಕ್ಕಳು ಅಂದರೆ ಇಷ್ಟ ಇರಲ್ಲ ಹೇಳಿ, ಯಾರು ನೋಡಿದ್ರು ಮಾತಾಡಿಸ್ತಾರೆ. ಹೋಟ್ಲಲ್ಲೂ ಅಷ್ಟೇ, ಅವನು ಎಲ್ಲರ ಹತ್ರ ಮಾತಾಡ್ತಾ ಇದ್ದ. ನಾನು ಏನು ಆರ್ಡ್ರು ಮಾಡೋಣ ಅಂತ ನೋಡ್ತಾ ಇದ್ದೆ. ಗೋವರ್ಧನ್ ಅವರು ನೋಡಿ ಒಂದು ರೈಸ್ ಬಾತ್ ಆರ್ಡ್ರು ಮಾಡಿದ್ದಾರೆ. ನಾನು ಕೇಳಿದೆ ಟೇಸ್ಟ್ ಹೇಗಿದೆ ಅಂತ, ಚೆನ್ನಾಗಿದೆ ಅಂತಂದರು. ಓಕೆ ಅನ್ನಿಸ್ತು ನನಗೇನೋ ಅದು. ಆ್ಯಂಡ್ ಇದು ನೋಡಿ ಫ್ರೆಂಡ್ಸ್, ದೋಸೆ, ಇದು ಪಾಲಕ್ ದೋಸೆ, ತುಂಬಾ ಟೇಸ್ಟಿಯಾಗಿತ್ತು, ಹೆಲ್ತಿಗೂ ಕೂಡ ಒಳ್ಳೆಯದು. ಇದನ್ನೆಲ್ಲ ನಾನು ಮನೇಲಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಇದು ಪನ್ನೀರ್ ದೋಸೆ, ಪನ್ನೀರ್ ದೋಸೆ ಕೂಡ ತುಂಬ 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 ಎಮ್ಮಿ ಆಗಿತ್ತು. ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡೇ ಮಾಡ್ತೀನಿ. ಸ್ವಾಮಿ ಬಾತ್ಕೊಳ್ಳಿ ಇತ್ತು, ಬಾತ್ಕೊಳ್ಳಿ ಸಾಕಣ ಅಂತ ಹೇಳ್ತಿದ್ದಾರೆ. ಇವ್ರದ್ದೇನಂದ್ರೆ ಫಿಶ್ ಟ್ಯಾಂಕ್ ನಮ್ಮನೇಲಿ ನೋಡಿ, ನೀವೇ ನೋಡ್ತಿರಲ್ಲ ಫಿಶ್ ಟ್ಯಾಂಕ್, ನಾನೇ ಕ್ಲೀನ್ ಮಾಡೋದು. ಫಿಶ್ ಟ್ಯಾಂಕ್ ತಂದಿದಾರ ಕ್ಲೀನ್ ಮಾಡಲ್ಲ, ಯಾವಾಗೋ ಅಪರೂಪ, ನಾನೇ ಕ್ಲೀನ್ ಮಾಡಬೇಕು. ಬೂನಾನ ನಾಯಿ ತಂದ್ರೆ ಜವಾಬ್ದಾರಿ ನಂದು ಅಂತ ಹೇಳಿದ್ರು. ಏನೇ ಜವಾಬ್ದಾರಿ ತಗೊಳ್ಳಲ್ಲ ಅವ್ರು, ಮಾರ್ನಿಂಗ್ ಟೈಮ್ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಇವಾಗ ಬಾತ್ಕೊಳ್ಳಿ ಅಂತೆ, ಆಮೇಲೆ ಒಂದು ಹಸು ತಂದು ಕಟ್ಬಿಡ್ತಾರೆ. ಹಸು ತಗೊಂಡ್ಬಂದೇ ಬರ್ತೀನಿ. ಯಾರು ಅಲ್ಲ ನೀವು ಅಲ್ಲ ಮಾಡಕ್ಕೆ ಜಾಗ ಇರ್ಬೇಕು. ಇವಾಗ ನೀವು ನೋಡೋ ರೆಸ್ಪಾನ್ಸಿಬಿಲಿ ನೀವು ನೋಡ್ಕೊಳ್ಳಲ್ಲವು ನನ್ ಗೊತ್ತು. ಫುಲ್ ವಾರ್ ನನ್ಗೆ ನಿಮ್ಗೆ ಇವತ್ತು ಯಾಕೋ ಫೋಟೋ ಹಿಡಿದಿನಿ, ಒಂದು ಫೋಟೋ ಹಿಡಿದ ಪಟ್ಟ ಅಂತ ಹಿಡ್ದಾ. ಅದು ಸಮಟೈಮ್ಸ್ ಫೋಟೋನೇ ಕ್ಲಿಕ್ ಆಗಲ್ಲ. ಕ್ಯೂರ್ ಆಗಿದ್ದಾನ ಬಸ್ವಾ? ಇದು ನೋಡಿದ್ರಲ್ಲ ಹಸು, ನನ್ ಕಾಣಿಸ್ತೋ ಇಲ್ಲ ನಿಮ್ಗೆ ಗೊತ್ತಿಲ್ಲ, ಹೊರಗಡೆ ಹೇಳಬೇಕು ಇದ್ರ ಬಗ್ಗೆ ನಿಮ್ಮ ಹತ್ರ. ಅಂದ್ರೆ ಸ್ವಲ್ಪ ಒಂದ್ ಮಂತ್ ಹಿಂದೆ ಅನ್ಕೊಳ್ಳಿ ಫೋಟೋಸ್ ಅವನ್ ಅಲ್ಲಿ ಹೋಗ್ತಿತ್ತಲ್ಲ ಹಸು, ಅದಕ್ಕೆ ಕಟಕ್ರಿ ಯಾರೋ ಹಿಡ್ಕೊಂಡು
ಏನೋ ಸಾಯಿಸಕ್ಕೋ ಏನೋ ಹೋಗಿ ಅದ್ರ ಕೊಂಬು ಮುರಿದು ರಕ್ತ ಸೋರ್ತಿತ್ತು. ಅದ್ರದ್ದು ಪಿಕ್ ಹಾಕ್ತೀನಿ ನೋಡಿ. ಆಮೇಲೆ ಇವರು ಗೋವರ್ಧನ್ ಅವರು ಒಂದಷ್ಟು ಜನ ಪಾಪ ಪುಣ್ಯಾತ್ಮರು, ಪ್ರಪಂಚದಲ್ಲಿ ಇವತ್ತಿಗೂ ಮಳೆ ಬೆಳೆ ಅನ್ನೋದಾಗ್ತಿದೆ ಅಂತಂದರೆ ಈ ರೀತಿಯ ಒಳ್ಳೆ ವ್ಯಕ್ತಿಗಳಿರೋದ್ರಿಂದನೇ ಅಂತ ಹೇಳ್ಬೋದು. ಎಷ್ಟೋ ಎನ್ ಜಿ ಓಸ್ ಇದೆ, ಯಾವುದೇ ರೀತಿ ಹೆಸ್ರಿಗೋಸ್ಕರ ಅವರು ಕೆಲಸ ಮಾಡೋದಿಲ್ಲ, ಏನೂ ಇಲ್ಲ. ಬಟ್ ಆದರೂ ಅವರು ಬಂದು ನಮ್ಮ ಕರ್ತವ್ಯ ಅನ್ನೋ ರೀತಿ ಬಂದು ಅವ್ರ ಕೆಲಸನ ಮಾಡೋಗ್ತಾರೆ ಅಂಥವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಲೇಬೇಕು. ಅಂಥವ್ರನ್ನ ನೋಡಿ ನಾವು ಕಲಿಯೋದು ಜೀವನದಲ್ಲಿ ಸಾಕಷ್ಟು ಇರುತ್ತೆ. ಗೋವರ್ಧನ್ ಅವರು ಆ್ಯಕ್ಚುಲಿ ಅದು ನೋಡ್ಬಿಟ್ಟು ಒಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಅದು ಅವರಿಗೆ ಮುಟ್ಟಿ ಇವರು ಡೈಲಿ ಅದನ್ನು ಹುಡ್ಕೊಂಬರ್ತಿದ್ರು. ಇವರು ಒಂದಷ್ಟು ಜನ ಸ್ನೇಹಿತರು ಎಲ್ಲ ಹುಡ್ಕೊಂಬಂದು ಅದಕ್ಕೆ ಡೈಲಿ ಔಷಧಿ ಮೆಡಿಸಿನ್ ಎಲ್ಲ ಹಾಕಿದರು. ಕ್ಯೂರ್ ಆಗಿದೆ, ಅದಕ್ಕೆ ಕೊಂಬು ಮುರಿದೋಗಿತ್ತಲ್ಲ, ಸೊ ಸರಿ ಹೋಗಿದೆ. ಅದೊಂದು ಖುಷಿಯ ವಿಚಾರ. ಸಡನ್ನಾಗಿ ಅವನ ಬಸವನ್ನ ನೋಡಿದ್ದಕ್ಕೆ ನೆನಪಾಯಿತು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದೆ ಸಾಕಷ್ಟು ವೀಡಿಯೋಸ್ ಮಾಡೋದಿದೆ, ಖಂಡಿತವಾಗ್ಲೂ ಮಾಡ್ತೀನಿ. ವೀಡಿಯೋನ ಲೈಕ್ ಮಾಡಿ, ವೀಡಿಯೋನ ಶೇರ್ ಕೂಡ ಮಾಡಿ. ನೀವು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.